ಸರ್, ಇವಾಗ ಬಂದು ಕಾಂಗ್ರೆಸ್ ಬಂದ ಮೇಲೆ ತೀರಾ ಬಡ ಕುಟುಂಬ ಹಾಳಾಗೋಗಿದೆ. ನರೇಂದ್ರ ಮೋದಿ ಬಂದ ಮೇಲೆ ಎಷ್ಟೋ ಜನ ಕಾಲಕ್ಕೆ ಸಿಕ್ಕಿದೆ, ಎಷ್ಟೋ ಬಡ ಹೆಣ್ಮಕ್ಳಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ದೇಶದಲ್ಲಿ ಅಭಿವೃದ್ಧಿ ಆಯ್ತಾ ಇರೋದು ಅವ್ರ ಕಡೆಯಿಂದಾನೆ, ಮೋದಿ ಕಡೆಯಿಂದಾನೆ ಆಯ್ತಾ ಇರೋದು. ಇವರು ಕೋಟಿ ಕೋಟಿ ಲೂಟಿ ಹೊಡಿತಾರೆ, ಅದೇ ಬಡವ್ರ ಬಗ್ಗೆ ಮಾತ್ರ ಏನು ಮಾಡೋದಿಲ್ಲ. ಅಭಿವೃದ್ಧಿ ಅನ್ನೋದೇ ಇಲ್ಲ ಬಿಡಿ, ಎಲ್ಲ ಹಾಳಾಗೋದಿ ಅಕ್ಕಿ ಅಂತ ಹೇಳಿ ಮನೆ ಹಾಳು ಮಾಡಿ ರೋಡ್ ಬಿಟ್ರು. ಎಷ್ಟೊಂದ್ ಜನ ಮೈಸೂರಿದ್ದಾರೆ, ಮೆಡಿಸಿನ್ ಫ್ರೀ ಕೊಡಿ, ಹೋದ ಮಕ್ಕಳು ಕಾಲೇಜ್ ಫೀಸ್ ಫ್ರೀ ಕೊಡಿ. ಎಂಪಿ ಎಲೆಕ್ಷನ್ ಆಗೋವರೆಗೂ ಅಷ್ಟೇ ಇವ್ರದ್ದು, ಆಮೇಲೆ ಎಲ್ಲ ಅವರೇ ಆಟೋಮೆಟಿಕ್ ಆಗಿ ತೆಗೆದು ಬಿಡ್ತಾರೆ. ಈಗ ಈ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಂತ ಹೋಪ್ಲೆಸ್ ಯಾವುದಿಲ್ಲ ಸರ್, ಎಲ್ಲ ಎಲ್ಲ ಮೋಸನೇ ಇವ್ರದ್ದು. ಸುಮ್ಮನೆ ಭರವಸೆ ಕೊಟ್ಟಿದ್ದಾರೆ, ಜನ ವೋಟ್ ಹಾಕ್ಬಿಟ್ಟಿದ್ದಾರೆ ಗೆದ್ದವ್ರು ಅಷ್ಟೇ. ಸರ್ಕಾರ ಬಂದಿದೆ ಮೋದಿ ಸರ್ಕಾರ, ನಮಗೆ ಇಷ್ಟ ಆಗಿದೆ ಸರ್, ನಾವು ಸಾಯೋ ತನಕ ಮೋದಿಗೆ ವೋಟ್ ಹಾಕೋದು. ಬಿಟ್ಟಿ ಬಿದ್ದಿದೆ ಸರ್ಕಾರ, ಏನ್ ನಮ್ದು ಜಿ ಎಸ್ ಟಿ ನ ನಮ್ದು ಟ್ಯಾಕ್ಸ್ ನ ನಮ್ದು ಕಟ್ಟ ದುಡ್ಡು ಎತ್ತಿ ಇವ್ರು ಕೊಡಕ್ಕೆ ರೊಕ್ಕ ಮಾಡಿದ್ ಕೊಡ್ತಾ ಇದ್ದಾರೆ. ಬಿಜೆಪಿ ಬಂದ್ರೆ ನಮ್ಮ ದೇಶಕ್ಕೂ ಉದ್ಧಾರ ಆಗೋದು, ಕರ್ನಾಟಕಕ್ಕೂ ಉದ್ಧಾರ ಆಗೋದು. ಸರ್ಕಾರ ಟ್ಯಾಕ್ಸ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಮತ್ತೆ ಸರ್ಕಾರಕ್ಕಾಗಿ ಸೆಂಟ್ರಲ್ ಕೊಟ್ಬಿಟ್ರೆ ನಮ್ಮ ಇಂಡಿಯಾನ ಮಾರ್ಕೊಂಡು ತಿನ್ಬಿಡ್ತಾರೆ. ಸಾವಿರಾರು ಕುಟುಂಬನ ಬಾಳ್ಸಿದ್ದಾರೆ ಮೋದಿ ಅವ್ರಿಗೆ ಜೈ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಜಯಲೇಗೌಡ. ಲೋಕಸಭಾ ಚುನಾವಣೆಯಲ್ಲಿ ಯಾವೊಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಯಾರಾಗ್ತಾರೆ ಮುಂದಿನ ಪ್ರಧಾನಿ, ಈ ಒಂದು ಪ್ರಶ್ನೆಯನ್ನು ಇಟ್ಕೊಂಡು ನಾವೀಗ ಬಂದಿರೋದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ. ಇಲ್ಲಿನ ಜನ ಅಂತಂದ್ರೆ ಮತದಾರರು ಲೋಕಸಭಾ ಚುನಾವಣೆ ಬಗ್ಗೆ ಏನು ಹೇಳ್ತಾರೆ ಅವರನ್ನೇ ಕೇಳೋಣ. ನಮಸ್ತೆ ಮೇಡಮ್. ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು? ನರೇಂದ್ರ ಮೋದಿ ಸರ್. ಯಾಕೆ ಮೇಡಮ್ ನರೇಂದ್ರ ಮೋದಿ ಅವರು? ಸರ್, ಅವ್ರು ಬಂದ್ಮೇಲೆ ಎಷ್ಟೋ ಸಾವಿರ ಲಕ್ಷ ಕೋಟಿ ಸಾಲ ತೀರಿದೆ, ಬೇರೆ ಸರ್ಕಾರ ಬಂದು ಏನ್ ಮಾಡ್ತಾರೆ ಸರ್, ಕೊಳ್ಳೆ ಹೊಡಿತಾರೆ ಸೂಟ್ಕೇಸ್ನ. ನರೇಂದ್ರ ಮೋದಿ ಬಂದ್ಮೇಲೆ ಎಷ್ಟೋ ಜನ ಕಾಲೇಜ್ ಸಿಕ್ಕಿದೆ, ಎಷ್ಟೊಂದು ಬಡ ಹೆಣ್ಮಕ್ಳಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ, ಅದರಿಂದ ನಮ್ಮ ಆಸೆ ಅವರೇ ಬರಬೇಕು ಅಂತ. ಹಾಗಾದ್ರೆ ರಾಹುಲ್ ಗಾಂಧಿ ಅವ್ರಿಗೆ ಒಂದು ಅವಕಾಶ ಬೇಡ ಅಂತೀರಾ ಪ್ರಧಾನಿ? ಬರ್ಬೇಕು ಸರ್, ಯಾಕಂದ್ರೆ ಸುಮಾರು ವರ್ಷದಿಂದ ಅವ್ರು ಇದ್ರು, ಏನ್ ಮಾಡ್ಬಿಟ್ರು, ಫಸ್ಟ್ ಅಲ್ಲಿ ಅವ್ರೆಲ್ಲ ಗೆದ್ದಿತ್ತು. ಮೋದಿ ಬಂದ್ಮೇಲೆ ಎಷ್ಟು ಕೋಟಿ ಸಾಲ ತೀರಿದೆ, ಎಷ್ಟು ಮಕ್ಕಳಿಗೆ ಕಾಲೇಜ್ ಅವಕಾಶ ಸಿಕ್ಕಿದೆ, ತುಂಬ ಜನ ಮುಂದೆ ಬಂದಿದ್ದಾರೆ, ನಮ್ಮ ಇಂಡಿಯಾ ಸಾಲ ತೀರಿದೆ, ಅದಕ್ಕೆ ನಮ್ಗೆ ತುಂಬ ಹೆಮ್ಮೆ ನರೇಂದ್ರ ಮೋದಿ ಅವ್ರು ಬಂದಿರೋದು. ನರೇಂದ್ರ ಮೋದಿ ಅವರೇ ಮತ್ತೆ ಪ್ರಧಾನಿ ಆಗ್ಲಿ ಅಂದ್ರಿ, ಎರಡು ಅವಧಿಗೆ ಅವ್ರು ಆಗಿದ್ರು, ಮೂರನೇ ಅವಧಿಗೆ ಆಗ್ಲಿ ಅಂತ ಇದ್ದೀರಾ, ಮತ್ತೆ ಅವರಿಂದ ಯಾವೆಲ್ಲ ಅಭಿವೃದ್ಧಿಯನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ ನೆಕ್ಸ್ಟ್? ಸರ್, ಅವ್ರು ಬಂದ್ರೆ ಇನ್ನ ನಮ್ಮ ಸಾಲ ತೀರಿ ಈ ಮಿಡಲ್ ಕ್ಲಾಸ್ ಲೈಫ್ ಸ್ವಲ್ಪ ಭಾರ ಕಡಿಮೆ ಆಗುತ್ತೆ. ಯಾಕಂದ್ರೆ ಕೊರೋನಾದಲ್ಲಿ ಯಾರು ಮಾಡಿಲ್ಲ ಸಾಧನೆ, ಅಂತ ಸಾಧನೆ ಎಲ್ಲ ಅವ್ರು ಮಾಡಿದ್ರು. ಸಾವಿರಾರು ಕೋಟಿ ಜನ ಸತ್ತೋದ್ರು ಬೇರೆ ದೇಶದಲ್ಲಿ, ನಮ್ಮ ಇಂಡಿಯಾದಲ್ಲಿ ಅಷ್ಟು ಸಾವು ಇಲ್ಲ. ಆಯ್ತಾ, ಆ ಮೆಡಿಷನ್ನ ನಮ್ಮ ಇಂಡಿಯಾದಿಂದ ಹೊರಗಡೆ ದೇಶಕ್ಕೆ ನಾವೇ ಕೊಟ್ಟಿದ್ದೀವಿ, ಅದು ಎಷ್ಟು ಹೆಮ್ಮೆ ನಮಗೆ ಅಲ್ವಾ. ಆ ಥರ ಒಳ್ಳೆ ಕೆಲಸ ಎಲ್ಲ ಯಾರು ಮಾಡ್ತಾರೆ? ಅವ್ರಿಗೇನು ಸರ್ ನರೇಂದ್ರ ಮೋದಿ ಅವ್ರಿಗೆ ಸೂಟ್ ಕೇಸ್ ಮಾಡ್ಬೇಕಂತ ಆಸೆ ಇಲ್ಲ, ಅವ್ರಿಗೆ ಫ್ಯಾಮಿಲಿ ಇಲ್ಲ, ಜನಕ್ಕೋಸ್ಕರ ಇದ್ದಾರೆ ಅವರು. ನಮ್ಮ ಒಳ್ಳೆಯದನ್ನ ಬಯಸುವಾಗ ನಾವು ಯಾಕೆ ಸರ್ ಮೋದಿಗೆ ಹಾಕ್ಬಾರ್ದು ಒಟ್ಟು? ನಮೀಗ ರೀಸೆಂಟಲ್ಲಿ ಇನ್ನೇನು ಜನವರಿ 22ಕ್ಕೆ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಅಯೋಧ್ಯೆಯಲ್ಲಿ, ಇದ್ರ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ? ಸರ್, ಅದು ಬಂದು ಏನಂದರೆ, ಇವಾಗ ಹಿಂದೂ ಇದ್ದಾರೆ, ಮುಸಲ್ಮಾನ್ ಇದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಮೂರು ಜನನೂ ಒಂದೇ ಸರ್. ಆ ಭಾವನೆಯಲ್ಲಿ ಎಲ್ಲ ಒಗ್ಗಟ್ಟಾಗಿರ್ಬೇಕಂತ ಆಸೆನೇ ದೇವರು. ಅದು ದೇವ್ರನ್ನ ಬಂದು ನಿಮ್ಮ ದೇವರು ನಮ್ಮ ದೇವರು ಅಂತ ಹೇಳ್ಕೊಂಡಿಲ್ಲ, ಒಳ್ಳೇದು ಮಾಡಬೇಕು, ಅದನ್ನ ಇಟ್ಕೊಂಡು ಪಾಲಿಟಿಕ್ಸ್ ಮಾಡಬಾರ್ದು, ಜಗಳ ಆಡಬಾರ್ದು, ಇಷ್ಟೇ ಸರ್ ನಾವು ಬಯಸೋದು. ಅದ್ರ ಬಗ್ಗೆ ಬೇರೆ ಏನೋ ಮಾತಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ, ಬೇಡ ಸರ್. ಅದೇ ಮೇಡಮ್, ಇವಾಗ ಏನು ಉದ್ಘಾಟನೆ ಇದೆಯಲ್ಲ, ಅದು ಒಂದು ರಾಜಕೀಯ ತಂತ್ರ, ಅಂದರೆ ಓಟ್ ಸೆಳೆಯೋಕ್ಕೋಸ್ಕರ ಮಾಡ್ತಾ ಇರೋದು ಓಪನಿಂಗ್ ಈಗ ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು ಸರ್, ಮೋದಿ ಮೇಲೆ ಸುಳ್ಳು ಅಪರಾಧ ಹೇಳ್ತಾ ಇದ್ದಾರೆ. ನಾವು ಆ ಥರ ಹೇಳೋಕ್ಕಾಗಲ್ಲ ಮೋದಿಗೋ ಸರ್ಗೋಸ್ಕರ, ಇಲ್ಲ ಅಂತೀರ? ಆ ಥರ ಏನಿಲ್ಲ ಸರ್. ಏನಂದ್ರೆ ಮೋದಿ ಕೇಳಬಾರ್ದು ಅನ್ನೋದಕ್ಕೆ ಬೇರೆ ಬೇರೆ ಪಾಲಿಟಿಕ್ಸ್ ಅವರು ಈ ಥರ ಒಂದು ಚುಚ್ಚು ಮಾತು ಇಡ್ತಾ ಇರೋದು. ಹಾಗಿದ್ರೆ ನರೇಂದ್ರ ಮೋದಿ ಅವರ ಸರ್ಕಾರ ಬಡವ್ರ ಪರ ಸರ್ಕಾರ ಅಲ್ಲ, ಶ್ರೀಮಂತರ ಪರ ಸರ್ಕಾರ ಅಂತಾರೆ, ಇದಕ್ಕೆ ಹೇಳ್ತೀರಾ? ಹಂಗಲ್ಲ, ಏನಿಲ್ಲ ಸರ್, ಎಲ್ರಿಗೂ ಒಳ್ಳೇದು ಮಾಡೋಕ್ಕಿಂತನೇ ಒಂದು ಮೋದಿನೇ ಬಂದಿರೋದು. ಅದೇ ನಿಮಗೆ ಬಡವ್ರಿಗೆ ಬೇರೆ ಸೌಕರ್ಯಕ್ಕೆ ಬೇರೆ ಅಂತ ಏನಿಲ್ಲ. ಹಂಗಂತಿದ್ರೆ ಸೌಕರ್ಯ ಎಲ್ಲ ಒಂದು ದೇಶಕ್ಕೆ, ಬಡವ್ರನ್ನೆಲ್ಲ ಒಂದು ದೇಶಕ್ಕೆ ಬಿಡ್ಬೋದಾಗಿತ್ತಲ್ಲ, ಯಾಕೆ ಇಂಡಿಯಾದಲ್ಲೇ ಇಟ್ಟಿದ್ದಾರೆ? ನಮ್ಮ ಒಂದು ತಲೆ ಮೇಲೆ 4,000 ಚಿಲ್ಲರೆ ಕೋಟಿ ಸಾಲ ಇದೆ, ಎಷ್ಟು ಸಾವಿರ ಜನದ ಮೇಲೆ ಸಾಲ ಇದೆ, ಅದೆಲ್ಲ ಮನ್ನಾ ಮಾಡ್ಬೇಕು ಅಂತ ಏನಿತ್ತು? ಸರ್ಕಾರ ಬಂದಿದೆ ಮೋದಿ ಸರ್ಕಾರ, ನಮಗೆ ಇಷ್ಟ ಆಗಿದೆ ಸರ್, ನಾವು ಸಾಯೋ ತನಕ ಮೋದಿಗೆ ವೋಟ್ ಹಾಕೋದು, ನಮ್ಗೆ ಆ ಸರ್ಕಾರನೇ ಬೇಕು. ಮೇಡಮ್, ಇಲ್ಲಿನ ನಿಮ್ಮ ಕ್ಷೇತ್ರದ ಬಗ್ಗೆ ಏನು ಹೇಳ್ತೀರಾ? ಇಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಿದ್ಯಾ? ಇಲ್ಲಿ ತೇಜಸ್ವಿ ಸೂರ್ಯ ಅವರು ಇದಾರಲ್ವಾ ಬೆಂಗಳೂರು ದಕ್ಷಿಣಕ್ಕೆ, ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಾ, ಏನು ಹೇಳ್ತೀರಾ? ಮಾಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಯಾಕೆ ಸುಳ್ಳು ಹೇಳ್ಬೇಕು ಅವ್ರ ಮೇಲೆ ಹೋಗಿ? ಮಾಡ್ತಾ ಇದ್ದಾರೆ, ಯಾಕಂದ್ರೆ ಇವಾಗ ಎಲೆಕ್ಷನ್ ಹತ್ರ ಬಂತಲ್ಲ, ಎಲ್ಲರೂ ಮಾಡೇ ಮಾಡ್ತಾರೆ. ಇನ್ ಕೇಸ್ ಮೊದಲು ಇವರಿದ್ರು ಅನಂತಕುಮಾರ್ ಅವರಿದ್ರು, ಅವರ ಪುತ್ರಿ ತೇಜಸ್ವಿನಿ ಅವ್ರಿಗೆ ಏನಾದ್ರು ಕಾಂಗ್ರೆಸ್ ಇಂದ ಟಿಕೆಟ್ ಕೊಟ್ಟರೆ ಹೇಗಿರುತ್ತೆ, ನಿಮ್ಮ ಈ ಒಂದು ಆಯ್ಕೆ ಹೇಗಿರುತ್ತೆ ಅಂತ? ಸರ್, ನಾವು ಪಾಲಿಟಿಕ್ಸ್ ಬಗ್ಗೆ ಮಾತಾಡಲ್ಲ, ಯಾಕೆ ಅಂತ ಕೇಳಿ, ಒಳ್ಳೇದು ಯಾರು ಮಾಡ್ತಾರೆ ಅವ್ರ ಬಗ್ಗೆ ಮಾತ್ರ ಮಾತಾಡ್ತೀವಿ. ಸರ್, ಈಗ ವ್ಯಕ್ತಿಗತವಾಗಿ ಹೋಗೋಣ, ತೇಜಸ್ವಿ ಸೂರ್ಯನ ಅಥವಾ ತೇಜಸ್ವಿನ, ತೇಜಸ್ವಿನಿ ಅನಂತಕುಮಾರ್ ಅವರ ಅಥವಾ ತೇಜಸ್ವಿನಿ ಸೂರ್ಯ ಅವರ, ನಿಮ್ಮ ಒಂದು ಅಭಿಪ್ರಾಯ? ತೇಜಸ್ವಿ ಸೂರ್ಯ ಅವರೇ. ತೇಜಸ್ವಿ ಸೂರ್ಯ ಅವರೇ. ಮತ್ತೆ ಓಕೆ ಆಗಿದ್ರೆ ಮೇಡಮ್, ಈಗ ಪ್ರಸ್ತುತವಾಗಿರುವಂತಹ ರಾಜ್ಯ ಸರ್ಕಾರದ ಬಗ್ಗೆ ಏನ್ ಹೇಳ್ತೀರಾ?
ಸರ್, ಇವಾಗ ಬಂದು ಕಾಂಗ್ರೆಸ್ ಬಂದ ಮೇಲೆ ತೀರಾ ಬಡ ಕುಟುಂಬ ಹಾಳಾಗಿ ಹೋಗಿದೆ. ಎಷ್ಟೋ ಜನ ಸಾವಿರ ಜನಕ್ಕೆ ಹಾಳು ಮಾಡಿದ್ದಾರೆ. ನಿಮಗೆ ಗೊತ್ತು, ಟಿ ಬಿ ಅವ್ರಿಗೆ ನಮಗೆ ಸುಳ್ಳು ಹೇಳಬೇಕಿಲ್ಲ. ಫ್ರೀ ಬಸ್ಸು ಆಯ್ತಾ, 2000 ಆಮೇಲೆ ಫ್ರೀ ಅಕ್ಕಿ ಅಂತ ಹೇಳಿ ಮನೆ ಹಾಳು ಮಾಡಿ ರೋಡ್ ಬಿಟ್ಟರು. ಇನ್ನೂ ಈ ಥರ ಬಿಡಬೇಡ ಸರ್. ಯಾರು ಕೇಳಿದ್ರು ಸರ್, ಎಷ್ಟೊಂದು ಜನ ಮೈಸಾಗಿರೋರಿದ್ದಾರೆ, ಮೆಡಿಸಿನ್ ಫ್ರೀ ಕೊಡಿ, ಓದ ಮಕ್ಕಳು ಕಾಲೇಜ್ ಫೀಸ್ ಫ್ರೀ ಕೊಡಿ. ಹಂಗೆ ಜಾಸ್ತಿ ಇದ್ರೆ ಹೋಗಿ, ಎಷ್ಟೊಂದು ಜನ ವಯಸ್ಸಾಗಿರೋರ್ದು ಪಿ ಜಿಗಳಿದೆ, ಬಡ ಆಶ್ರಮಗಳಿದೆ, ಎಷ್ಟೊಂದು ದೇವಸ್ಥಾನ ಕಟ್ಟದೇ ಇದೆ, ಎಷ್ಟೊಂದು ಶಾಲೆ ಕಟ್ಟದೇ ಇದೆ, ಅಂಥವ್ರಿಗೆ ಫ್ರೀ ಕೊಡಬೇಕು. ಬಸ್ ಫ್ರೀ ಬಿಟ್ಬಿಟ್ಟು ಇವತ್ತು ನಮ್ಮ ಡ್ರೈವರ್ಗಳು ಸಾವಿರಾರು ಕುಟುಂಬ ರೋಡ್ ಬಂದಿದೆ, ಅದ್ರ ಬಗ್ಗೆ ಯಾರೂ ಮಾತಾಡಿಲ್ಲ. ಈ ರ್ಯಾಪಿಡೋ, ಓಲಾ, ಊಬರ್ ಈ ಕಂಪ್ನಿ ಬ್ಯಾನ್ ಮಾಡೋದ್ರ ಬಗ್ಗೆ ಯಾರೂ ಮಾತಾಡಿಲ್ಲ. ಸುಮ್ಮನೆ ಬಂದ್ಬಿಟ್ಟು ಎಲೆಕ್ಷನ್ ಬಗ್ಗೆನೇ ಕೇಳಿದ್ರೆ ನಮಗೆ ಬೇಜಾರು. ನಮ್ಮ ಡ್ರೈವರ್ ಬಗ್ಗೆ ಕೇಳಲಿ ಯಾರಾದರೂ, ನಾನು ಹೇಳ್ತೀನಿ ಏನೇನು ಹೇಳಬೇಕು, ಏನೇನು ಮಾಡಬೇಕು ಅಂತ. ಸರ್ಕಾರಕ್ಕೆ ಒಂದು ಮೈನಿ ಒಂದು ಮಾತನ್ನ ಹೇಳಿ ಹೇಳ್ಕೊತೀವಿ ಅಂದರೆ, ಇವತ್ತು ಒಂದು ಡ್ರೈವರ್ ಸತ್ತೋದ್ರೆ ಹಾಲು ಬರೋಲ್ಲ, ರೇಷನ್ ಬರೋಲ್ಲ, ಮೆಡಿಷನ್ ಬರೋಲ್ಲ, ಓದ ಮಕ್ಕಳಿಗೆ ಪುಸ್ತಕ ಬರೋಲ್ಲ. ಈ ಡ್ರೈವರ್ ಸಂಸಾರನ ಉಳಿಸ್ಬೇಕು, ಡ್ರೈವರ್ನ ಉಳಿಸ್ಬೇಕು. ಅದು ಯಾರು ಮಾಡಿದ್ದಾರೆ, ಯಾವ ಕಾಂಗ್ರೆಸ್ಸಲ್ಲಿ ಮಾಡಿದಾರ, ಬಿ ಜೆ ಪಿಯಲ್ಲಿ ಮಾಡಿದಾರ, ಯಾರು ಮಾಡಿದ್ದಾರೆ, ಯಾರು ಮಾಡಿಲ್ಲ. ನಮ್ಗೇನಂದರೆ, ನರೇಂದ್ರ ಮೋದಿಯವ್ರ ಕಡೆಯಿಂದ ಓದ ಮಕ್ಕಳು ಶಾಲೆಗೆ ಒಂದು ಒಳ್ಳೆಯದಾಗಿದೆ, ಅದಕ್ಕೆ ನಾವು ನಮ್ಮ ತುಂಬ ದುರ್ಗದಿಂದ ಧನ್ಯವಾದಗಳು ಹೇಳ್ಕೋತೀವಿ. ಮತ್ತೇನಂದ್ರೆ ಅದೇ ಒಂದು ಕೆಲಸ ನರೇಂದ್ರ ಮೋದಿಯವ್ರಿಗೆ ಇದ್ದರೆ, ತಿರ್ಗಾ ನಮ್ಮ ಬಡವರಿಗೆ ಆಟೋ ಡ್ರೈವರು, ಒಂದು ಡ್ರೈವರ್ ಫ್ಯಾಮಿಲಿನೋ, ಎಷ್ಟೋ ಸಾವಿರಾರು ಕುಟುಂಬ ಬದುಕುತ್ತೆ ಅಂತೇಳಿ ತಿರ್ಗಾ ನಾವು ಬಿ ಜೆ ಪಿನೇ ಕರಿತಾ ಇದ್ದೀವಿ ಸರ್, ನಮ್ಮ ಆಸೆ. ಈಗ ಈ ಮಹಿಳೆಯರ ಒಂದು ಸಬಲೀಕರಣಕ್ಕೆ ಅಥವಾ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಈ ಒಂದು ಮಹಿಳೆಯರ ಪರವಾಗಿ ಯೋಜನೆಗಳನ್ನು ಮಾಡಿದ್ರು, ಉಚಿತ ಯೋಜನೆಗಳು. ಅದು ಮಹಿಳೆಯರಿಗೆ ಅನುಕೂಲ ಇಲ್ಲ ಅಂತೀರ ಹಾಗಿದ್ರೆ ನಿಮ್ಮ ಪ್ರಕಾರ? ಸರ್, ಅದು ಸೋಮೇರಿ ಹೆಣ್ಮಕ್ಳಿಗೆ ಇನ್ನು ಸೋಮೇರಿ ಮಾಡ್ದಂಗೆ. ನಾವು ಒಂದು ಹೆಣ್ಮಗ ಇದ್ದ ರೋಡ್ಗೆ ಬಂದು ಆಟೋ ಓಡಿಸಿ ದುಡಿತಿದ್ವಿ. ಯಾಕೆ ಸರ್ 2000 ಕೇಳಿದ್ರೆ ಯಾರಾದರೂ? ಅವ್ರ ಗಂಡ ಕೊಡಲ್ವಾ ಮನೆಯಲ್ಲಿ? ತಿಂಗಳ ಗಂಟ್ಲಕ್ಕೆ ನಾಯಿ ಥರ ಕಷ್ಟಪಟ್ಟು ರಾತ್ರಿ ಆಗಲು ಮಳೆಯಲ್ಲಿ ಬಿಸಿಲಲ್ಲಿ ಒಣಗಿ ಗಂಡ ತಂದು ಕೊಟ್ಟಿಲ್ವ, ಮಕ್ಳು ತಂದು ಕೊಟ್ಟಿಲ್ವಾ? ಯಾರು ಕೇಳಿದ್ರೆ 2000 ಬಿಟ್ಟು ಬಿದ್ದಿದೆ ಸರ್ಕಾರ? ಏನು ನಮ್ಮದು ಜಿ ಎಸ್ ಟಿನ, ನಮ್ಮದು ಟ್ಯಾಕ್ಸ್ನ, ನಮ್ಮದು ಕಟ್ಟೋ ದುಡ್ಡನ್ನ ಎತ್ತಿ ಇವ್ರು ಕೊಡೋಕೆ ಇವ್ರು ಅಪ್ಪನ ಮನೆಯಿಂದ ಕೊಡ್ತಾ ಇದ್ದಾರ? ನಮ್ಮ ಮನೆ ತಾನೇ ಕೊಡ್ತಾ ಇದ್ದಾರೆ, ನಾವು ಕೊಟ್ಟ ತೆರಿಗೆ ಹಣದಿಂದ ತಾನೇ. ಯಾರು ಕೇಳಿದ್ರು? ನಮಗೆ ಬೇಕಾಗಿಲ್ಲ, ಬಡವರನ್ನ ಬದುಕಾಕ್ಬಿಟ್ರೆ ನಾವೇ ಬದುಕ್ತೀವಿ ಅಲ್ವಾ? ಸರಿ, ಒಟ್ಟಾರೆಯಾಗಿ ಬೇಡಾಗಿತ್ತು ಈ ಯೋಜನೆ. ಕೆಲಸ ಇದು, ಇವರು ಇವರು ಪಾಲಿಟಿಕ್ಸ್ನಲ್ಲಿ ಬಡವ್ರನ್ನ ಹಾಕ್ಬಿಟ್ರು. ನಾವೇನು ಕುರಿಗಳ ಸರ್, ಮನುಷ್ಯರು. ಮನುಷ್ಯರಾದ್ಮೇಲೆ ದುಡಿಯೋ ಸ್ವಾಭಿಮಾನ ಇದೆಯಲ್ವ, ದುಡಿಯೋಕೆ ಒಂದು ದಾರಿ ಮಾಡಿ, ಅದನ್ನು ಲೋನ್ ಮುಖಾಂತರ ಕೊಡಿ, ಏನೋ ಒಂದು ಚಿನ್ನ ವ್ಯಾಪಾರ ಮಾಡಲಿ. ಆ ಚಿಕ್ಕ ವ್ಯಾಪಾರದಿಂದ ಒಂದು ಸಂಸಾರ ಉದ್ಧಾರ ಆಯ್ತದೆ. 2000 ಫ್ರೀ, ಬಸ್ ಫ್ರೀ, ಗಂಡನ ಬಿಟ್ಬಿಟ್ಟು ಅತ್ತೆ ಮನೆಗೆ ಹೋಗೋದು, ಎಲ್ಲೆಲ್ಲ ಹೋಗೋದು, ಸಾವಿರಾರು ಜನ ಹೆಣ್ಮಕ್ಳು ಹೆಂಗೆ ಓಡಾಡ್ತಾರೆ ಗೊತ್ತಾ? ಫ್ರೀ ಯಾಕೆ ಕೊಡಿ, ಗಂಡು ಮಕ್ಳಿಗೂ ಫ್ರೀನೇ ಕೊಡಿ, ಅವರು ಉದ್ಧಾರ ಆಗ್ತಾರೆ ಗಂಡು ಮಕ್ಳು ಅಲ್ವಾ? ಅನುಕೂಲಕ್ಕಿಂತ ಅನಾನುಕೂಲತೆ ಜಾಸ್ತಿ ಇದೆ ಅಂತೀರಾ? ಇದು ಮಾಡಿದ ಧನಾಧಾರಿ ಕೆಲಸ, ಇದಕ್ಕೆ ಏನು ಹೇಳೋದು ನಾವು ಹೇಳಿ? ಸರ್ಕಾರ ಬ್ಯಾಡ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಮತ್ತೆ ಸರ್ಕಾರಕ್ಕಾಗಿ ಸೆಂಟ್ರಲ್ ಕೊಟ್ಬಿಟ್ರೆ ನಮ್ಮ ಇಂಡಿಯಾನೇ ಮಾರ್ಕೊಂಡು ತಿನ್ಬಿಡ್ತಾರೆ. ಬೇಕಾಗಿಲ್ಲ ನಮಗೆ, ಮೋದಿನೇ ಸಾಕು ನಮಗೆ. ಸಾವಿರಾರು ಕೋಟಿ, ಸಾವಿರಾರು ಕುಟುಂಬನ ಬಾಳಿಸಿದ್ದಾರೆ ಮೋದಿ, ಅವರಿಗೆ ಜೈ. ಈಗ ಯುವ ಮತದಾರರು ಯಾವ ರೀತಿ ಮತದಾನ ಮಾಡಬೇಕು ಅಂತೀರಾ? ಇವಾಗ ಹೇಳೋದಂದ್ರೆ ಏನಂದರೆ, ಗಂಡುಮಕ್ಕಳು ಸ್ವಲ್ಪ ಯೋಚನೆ ಮಾಡಿ, ಯಾರಿಗೆ ಓಟ್ ಹಾಕಿದ್ರೆ ಏನಂತೇಳಿ ಹೋಗಿ ಚೆಕ್ ಮಾಡಿ, ಯಾರ್ಯಾರು ಏನೇನು ಕೆಲಸ ಮಾಡಿದ್ದಾರೆ ಈ 10 ವರ್ಷದೊಳಗಡೆ. ಯಾಕೆ ಬಿ ಜೆ ಪಿ ಕಾಂಗ್ರೆಸ್ ಎರಡು ಲೀಡಿಂಗಲ್ಲಿ ಇರೋದು, ಈ ಎರಡನ್ನೂ ಚೆಕ್ ಮಾಡಿ ಯಾರಿಗೆ ಓಟ್ ಹಾಕಬೇಕು. ನಮ್ಮ ದೇಶ ಉದ್ಧಾರ ಆಗುವಂಥದ್ದು ಈ ಓದೋ ಮಕ್ಕಳು, ಓದಿರೋ ಮಕ್ಕಳು, ಸೀನಿಯರ್ ಸಿಟಿಜನ್ಸ್ ಎಲ್ಲ ಯೋಚನೆ ಮಾಡಿ ಒಂದು ಮತಾನ ಒಳ್ಳೆ ಕಡೆ ಮತದಾನ ಮಾಡಬೇಕು ಅಂತೇಳಿ ನಾನು ಆಟೋ ಡ್ರೈವರ್ ಆದ ನೂರ್ಜಾನ್ ಅನ್ನೋರನ್ನ ರಿಕ್ವೆಸ್ಟ್ ಒಂದು ಕೇಳ್ಕೊತಾ ಇದ್ದೀನಿ, ಒಳ್ಳೆಯವ್ರಿಗೆ ಓಟ್ ಹಾಕಿ ದೇಶ ಅನ್ನ ಕಾಪಾಡಿ. ಸರ್ ನಮಸ್ತೆ, ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು ಸರ್? ಮೋದಿ ಆಗ್ಬೇಕು ಸರ್. ಯಾಕೆ ಸರ್ ನರೇಂದ್ರ ಮೋದಿ ಅವ್ರು ಆಗ್ಬೇಕು? ಮೋದಿ ಅವರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ದೇಶದ ಬಗ್ಗೆ ಕಾಳಜಿ ಇದೆ. ಇಲ್ಲಿ ಸ್ಟೇಟಲ್ಲಿ ಬಂದು ಕಾಂಗ್ರೆಸ್ ಇದೆ, ಕಾಂಗ್ರೆಸ್ ಅವರು ಅದು ಇದು ಭರವಸೆ ಕೊಟ್ಟಿದ್ದಾರೆ. ಯಾವ ಭರವಸೆಗಳು ಅರ್ಧಂಬರ್ಧ ಆಗಿದೆ. ಆಟೋದವ್ರು ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ, ಎಲ್ಲ ಬಸ್ ಫ್ರೀ ಬಿಟ್ಟಿದ್ದಾರೆ. ಆಟೋದವ್ರು ಬಿಸ್ನೆಸ್ ಇಲ್ಲ, ಕೇಳಿದ್ರೆ ಏನು ಕೇಳತ್ತ ರೆಸ್ಪಾನ್ಸ್ ಇಲ್ಲ. ಮತ್ತು ಟೂ ವೀಲರೆಲ್ಲ ಬಿಟ್ಟಿದ್ದಾರೆ. ರ್ಯಾಪಿಡ್ ವಾಶ್ವಾಸನೆ ಕೊಡ್ತಾ ಇದ್ದಾರೆ, ಯಾವುದು ಈಡೇರಿಸ್ತಾ ಇಲ್ಲ. ಆದ್ದರಿಂದ ನಮಗೆ ಮೋದಿ ಅವರು ಬಂದ್ರೇ ನಮಗೆ ಅಭಿವೃದ್ಧಿ ಆಗುತ್ತೆ. ಹಾಗಿದ್ರೆ ರಾಹುಲ್ ಗಾಂಧಿ ಅವರು ಮತ್ತೆ ಅಂದರೆ ಒಂದು ಪ್ರಧಾನಿಯಾಗಿ ಅವರಿಗೆ ಒಂದು ಅವಕಾಶ ಕೊಡೋದು ಬೇಡ ಅಂತೀರಾ? ರಾಹುಲ್ ಕಾಂಗ್ರೆಸ್ ಪ್ರಯೋಜನ ಇಲ್ಲ, ಎಲ್ಲ ಫ್ರೀ ಅಂತಾರೆ. ಯಾವ್ದು ಫ್ರೀ ಪಡೆಯ ನಮ್ಮ ಗಂಡಸರ ಹತ್ರಕ್ಕಿಂತ ಹೆಂಗಸರು ಕೊಡೋದು? ಎಲ್ಲ ರೈಟು ಜಾಸ್ತಿ ಮಾಡಿದ್ದಾರೆ, ಯಾವ ರೈಟ್ ಕಮ್ಮಿ ಮಾಡಿದ್ದಾರೆ? ಎಲ್ಲನ ನಮ್ಮ ಹತ್ರ ನಮ್ಮ ಮೇಲೆ ಹಾಕೋದು, ಅವ್ರ ಜಾಬಿಂದ ಯಾರೂ ಕೊಡಲ್ಲ. ಅವ್ರ ಮನೆ ಮಟ್ಟ ಮಾರಿ ಕೊಡ್ತಾರ, ಯಾರೂ ಕೊಡಲ್ಲ. ಎಲ್ಲ ನಮ್ಮ ತಲೆ ಮೇಲೆ ಹಾಕೋದು. ಸರ್ ನಿಮ್ಮ ಪ್ರಕಾರ ಪ್ರಧಾನಮಂತ್ರಿಯಾಗಿ ಯಾರು ಆಯ್ಕೆ ಆಗ್ತದೆ ಸರ್? 100% ಮೋದಿನೇ.
ಈಗ ದೇಶದಲ್ಲಿ ಅಭಿವೃದ್ಧಿ ಆಯ್ತಾ ಇರೋದು ಅವ್ರ ಕಡೆಯಿಂದಾನೆ, ಮೋದಿ ಕಡೆಯಿಂದಾನೆ ಆಯ್ತಾ ಇರೋದು. ಮೋದಿ ಅವರು ಯಾವುದೇ ಕಾರಣಕ್ಕೂ ನಮ್ಮ ದೇಶನ ರೈತರಿಗೆ ಆಗಲಿ, ಹಿಂದುಳಿದವ್ರಿಗೆ ಆಗಲಿ, ದಲಿತರಿಗೆ ಆಗಲಿ, ಯಾರಿಗೆ ಆಗಲಿ, ಅವರು ಕರ್ನಾಟಕದಲ್ಲಿ ಯಾರು ಯಡಿಯೂರಪ್ಪ ಇದ್ದಾಗ, ಈಗ ಇವರು ಒಂದು ರೂಪಾಯಿ ಅದನ್ನು ಕೊಡ್ತಾ ಇದ್ದದನ್ನು ಕಟ್ ಮಾಡಿದ್ದಾರೆ. ಕಾಂಗ್ರೆಸ್ ಬಂದಮೇಲೆ, ಸಿದ್ದರಾಮಯ್ಯ ಬಂದಮೇಲೆ ಅದನ್ನು ಕಟ್ ಮಾಡಿದ್ದಾರೆ. ಈಗ ರೈತರಿಗೆ ಅದು ಸಿಗ್ತಾ ಇಲ್ಲ. ಮೋದಿ ಕೊಡ್ತಾರೆ, ಸಿಗ್ತಾ ಇದೆ ರೈತರಿಗೆ. ಕರ್ನಾಟಕದಿಂದ ಕೊಡ್ತಾ ಇದ್ದದ್ದು ಯಡಿಯೂರಪ್ಪ ಮಾಡಿದ್ದು, ಇವ್ರು ಕೊಡ್ತಾ ಇಲ್ಲ. ರೇಷನ್ ಕೊಡ್ತೀವಿ ಅಂತಾರೆ, ನಮಗೆ ಬರ್ತಾ ಇಲ್ಲ ನೋಡಿ. ರೇಷನ್ದು ನಮ್ಮದು ಕಾರ್ಡ್ ಇದೆ, ಕೂಪನ್ ಕಾರ್ಡ್, ನಮ್ದು ಯಾವುದು ಒಂದೂ ಬಂದಿಲ್ಲ. ಹೇಳ್ತಾರೆ ನೂರು ಕಚ್ಚನಕ್ಕೆ ಬಂದಿರುತ್ತೆ, ಕೆಲವರಿಗೆ ಒಂದೊಂದು ಸರಿ ಬಂದಿದೆ, ಕೆಲವರಿಗೆ ಬಂದೇ ಇಲ್ಲ. ಅದೇ ಥರ ಎಲ್ಲ ಮೋಸ. ಅವರು ಸಂಪಾದನೆ ಮಾಡೋದಕ್ಕೋಸ್ಕರ ಮಾಡ್ತಾಯಿದ್ದಾರೆ. ಆಟೋದವ್ರು ಬಿಸ್ನೆಸ್ ಇಲ್ಲದೆ ಒದ್ದಾಡ್ತಾ ಇದ್ದೀವಿ ನಾವು, ಯಾರು ಕೇಳೋರಿಲ್ಲ. ಫೈನ್ಗಳು ಮಾತ್ರ 1,000 ರೂಪಾಯಿ 2,000 ರೂಪಾಯಿ ಸಿಗ್ನಲ್ ಜಂಪ್ ಮಾಡಿದ್ರೆ ಸಾಕು ಕಟ್ಟಿ ಅಂತಾರೆ. ಎಲ್ಲಿಂದ ತಂದು ಕಟ್ಟೋಕ್ಕಾಗುತ್ತೆ? ಇವರಲ್ಲಿ ಕೋಟಿ ಕೋಟಿ ಲೂಟಿ ಹೊಡಿತಾರೆ, ಅದೇ ಬಡವ್ರ ಬಗ್ಗರಿಗೆ ಮಾತ್ರ ಏನು ಮಾಡೋದಿಲ್ಲ. ಅಭಿವೃದ್ಧಿ ಅನ್ನೋದೇ ಇಲ್ಲ ಬಿಡಿ, ಎಲ್ಲ ಹಾಳಾಗೋಗಿದೆ. ಸರ್, ಈಗ ಪ್ರಸ್ತುತ ನಿಮ್ಮ ಇಲ್ಲಿನ ಕ್ಷೇತ್ರಕ್ಕೆ ದಕ್ಷಿಣಕ್ಕೆ, ಬೆಂಗಳೂರು ದಕ್ಷಿಣಕ್ಕೆ ತೇಜಸ್ವಿ ಸೂರ್ಯ ಅವರು ಇದ್ದಾರೆ. ಸೊ ಅವರು ಮುಂದುವರಿಬೇಕಾ ಅಥವಾ ಬೇರೆ ಯಾರಾದರೂ ಆಗಬೇಕಾ? ಇಲ್ಲಿ ತೇಜಸ್ವಿ ಸೂರ್ಯ ಅವರು ಮುಂದುವರಿಬೇಕು, ಆದರೆ ಅವ್ರ ಹೇಳಿಕೆಗಳು ಭಾಳ ತೊಂದರೆ ಆಗಿದೆ. ಏನು ಟ್ಯಾಕ್ಸಿ ಇರಲಿ, ಓಲಾ ಊಬರ್ ಇರಲಿ, ಇವೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ. ಅವೆಲ್ಲ ಅವರು ಅದನ್ನೆಲ್ಲ ಅವ್ರ ಮನಸ್ಸಿಂದ ತೆಗೆದಾಕಿದ್ರೆ ಅವ್ರು ಮುಂದುವರಿಬೋದು. ಹಾಗಿದ್ರೆ ಅವರ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಏನು ಹೇಳ್ತೀರಿ? ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರಾ? ಹೇಗೆ ಅವಕಾಶ ಕೊಡ್ಬೇಕು ಸರ್ ಅವ್ರಿಗೆ, ತೇಜಸ್ವಿ ಸೂರ್ಯ ಅವ್ರಿಗೆ ಒಂದು ಅವಕಾಶ ಕೊಡಬೇಕು. ಅವರು ಮುಂದೆ ಬೆಳಿಬೇಕು, ನಮ್ಮಂತವ್ರನ್ನ ಬೆಳೆಸ್ಬೇಕು. ಅವ್ರ ವಯಸ್ಸು ಅವ್ರ ಇದೆ, ಇನ್ನು ಅವ್ರಿಗೆ ಒಳ್ಳೆ ಏನು ಭವಿಷ್ಯ ಇದೆ. ಅವ್ರಿಗೆ ಜನಗಳನ್ನ ಕಷ್ಟಗಳ ಸ್ಪಂದನೆ ಮಾಡ್ಕೋಬೇಕು, ಅವ್ರನ್ನ ಹೋಗಿ ಬಂದು ವಿಚಾರಿಸ್ಬೇಕು. ಚೆನ್ನಾಗಿದೆ ಅವ್ರದ್ದು ಎಲ್ಲ, ಒಂದೊಂದು ಫ್ಯೂಚರು ಚೆನ್ನಾಗಿದೆ. ಮಾಡಿದ್ರೆ ಅವರು ಮುಂದರಿತಾರೆ, ಜನಗಳ ಕಾಳಜಿಗಳನ್ನ ತಿಳ್ಕೊಬೇಕು. ತಿಳ್ಕೊಂಡು ಆಟೋದಾರೆ ಆಗಲಿ, ಕೂಲಿ ಕಾರ್ಮಿಕರಿಗಾಗಲಿ, ಈಗ ಎಷ್ಟು ಜನ ಕೂಲಿಗಳು ಮಾಡ್ತಾರೆ ಫುಟ್ಪಾತ್ ಮೇಲೆ, ಎಲ್ಲ ಕಡೆ ಕೂಲಿಗಳು ಕಾಲು ಮಾಡ್ತಿದಾರಲ್ಲ, ಅವ್ರನ್ನೆಲ್ಲ ತಿಳ್ಕೊಂಡು ಅವರು ಮುಂದಿನ ಭವಿಷ್ಯಗಳನ್ನ ರೂಪಿಸಿದ್ರೆ 100% ತೇಜಸ್ವಿ ಸೂರ್ಯ ಅವರು ಇರ್ತಾರೆ ಲೋಕಸಭೆಯಲ್ಲಿ. ನಿಮ್ಮ ಇಲ್ಲಿನ ಕ್ಷೇತ್ರಕ್ಕೆ ಸತತವಾಗಿ ಅನಂತಕುಮಾರ್ ಅವರನ್ನ ಗೆಲ್ಸ್ಕೊಂಬಂದಿದ್ರಿ, ಓಕೆನಾ? ಈಗ ಅವರ ಮಗಳು ಏನಾದರೂ ಹಿಂದಿನ ಬಾರಿ ನಿಲ್ತಾರೆ ಅಂತ ಇತ್ತು, ಬಟ್ ನಿಲ್ಲಿಲ್ಲ. ಈ ಬಾರಿ ಕಾಂಗ್ರೆಸ್ಸಿಂದ ಒಂದೊಮ್ಮೆ ಟಿಕೆಟ್ ಕೊಟ್ಟರೆ ಹೇಗಿರುತ್ತೆ? ಅವ್ರು ಗೆಲ್ಲುವ ಸಾಧ್ಯತೆಗಳಿದೆಯಾ? ಏನು ಹೇಳ್ತೀರಾ ಅವ್ರ ಬಗ್ಗೆ? ಬಸನಗುಡಿಯಲ್ಲಿ ಬರಲ್ಲ ಸರ್, ಬಸನಗುಡಿಯಲ್ಲಿ ಬರಲ್ಲ. ಇಲ್ಲಿ ದಕ್ಷಿಣಕ್ಕೆ ನಿಮ್ಮ ಹೌದು ಬಸನಗುಡಿನ ಸೇರೋದದು, ಬಸನಗುಡಿಗೆ ಬರಲ್ಲ, ಗೆಲ್ಲಕ್ಕಾಗಲ್ಲ. ಅನಂತಕುಮಾರ್ ಇದ್ದಾಗ ಅವರು ಚೆನ್ನಾಗಿ ಆಳ್ವಿಕೆ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ಲೋಪದೋಷ ಯಾವುದು ಇಲ್ಲ ಅವ್ರದ್ದು. ಅವ್ರ ಮಿಸಸ್ ಕೊಡಬೇಕಾಗಿದ್ದು ಕೊಟ್ಟಿಲ್ಲ, ಏನೋ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲೋದು ಕೊಟ್ಟಿಲ್ಲ. ಈಗ ಅವ್ರ ಮಗಳು ಕೊಟ್ಟರೆ ಇನ್ನು ಚಿಕ್ಕ ವಯಸ್ಸು, ಕಾಂಗ್ರೆಸ್ ಇಂದ ಯಾವುದೇ ಕಾರಣಕ್ಕೂ ತಗೊಳ್ಬಾರ್ದು. ಪಕ್ಷವನ್ನು ಬಿಟ್ಟು ತೇಜಸ್ವಿನಿ ಸೂರ್ಯ ಅವರ ಅಥವಾ ತೇಜಸ್ವಿ ಸೂರ್ಯ ಅವರ ಅಥವಾ ತೇಜಸ್ವಿನಿ ಅನಂತಕುಮಾರ್ ಅವರ ಸರ್, ತೇಜಸ್ವಿನಿ ಅನಂತಕುಮಾರ್ ಅವರು ಬಿಜೆಪಿಯಿಂದ ಟಿಕೆಟ್ ಕೊಟ್ಟರೆ ಸ್ಪರ್ಧಿಸಿದ್ರೆ ಅವ್ರು 100% ಗೆಲ್ತಾರೆ, ಮುಂದಕ್ಕೆ ಫ್ಯೂಚರು ಚೆನ್ನಾಗಿರ್ತದೆ. ಕಾಂಗ್ರೆಸ್ಸಿಂದ ಹೋದರೆ ಯಾವುದೇ ಕಾರಣಕ್ಕೂ ಅವ್ರು ಗೆಲ್ಲಲ್ಲ, ಅದು ಯಾವುದೇ ಕಾರಣಕ್ಕೂ ಆಗಲ್ಲ. ಸೊ ನೀವು ಇಲ್ಲಿ ಆಗಿದ್ರೆ ಪಕ್ಷ ನೋಡಿ ಮತ ಹಾಕೋದು ಅಂತ ಸರ್? ಪಕ್ಷ ನೋಡಿ ಜನ ನೋಡಿ ಹಾಕೋಕ್ಕಾಗಲ್ಲ, ಪಕ್ಷ ನೋಡಿ ಹಾಕೋದು. ಯಾಕೆಂದರೆ BJP ಅವರು ಮಾಡಿದ್ದಾರೆ, ಪ್ರತಿಯೊಂದು ಮಾಡಿದ್ದಾರೆ. ಯಡಿಯೂರಪ್ಪ ಇದ್ದಾಗೆ ಅಲ್ಲಿ ಈಗ 10 kg ಅಕ್ಕಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ಈಗ ಏನಿದ್ರು 100 kg ಬಂದಿದ್ದಾರೆ. 500-100 ರೂಪಾಯಿ ಏನಕ್ಕೆ ಜನಗಳಿಗೆ 10 kg ಕೊಡ್ತಿದ್ರು ಮೋದಿ ಅವ್ರ ಕಡೆಯಿಂದ? 3 kg ಏನು ಬರ್ತದೆ ಅದನ್ನೇ ಬರ್ತಾ ಇರೋದು. ಈಗ ಕರ್ನಾಟಕ ಸರ್ಕಾರದಲ್ಲಿ ಯಾವುದು ಬರ್ತಾ ಇಲ್ಲ, ಕರ್ನಾಟಕದಲ್ಲೂ ಅಷ್ಟೇ BJP ಇದ್ರೇ ಜನ ಉದ್ಧಾರ ಆಗೋದು. ಮೋದಿ ಅವರೇನೆ 10 kg 5 kg ಅಂತ ಬಿಟ್ಟಿದ್ದು, ಅದರಲ್ಲಿ ಇವರು 3 kg ಮಾಡಿ 2 kg ರಾಗಿ ಕೊಡ್ತಾ ಇದ್ದಾರೆ. ಇವರು ಸಿದ್ದರಾಮಯ್ಯ ಎಲೆಕ್ಷನ್ ಟೈಮಲ್ಲಿ ಹೇಳಿದ್ದು 10 kg ನಮ್ಮದು 10 kg ಅಂತ ಕೈ ತೋರಿಸ್ತರು, ಯಾವುದು ಇಲ್ಲ. ಮೋದಿ ಕೊಡ್ತಾ ಇದ್ದಿದ್ದೆ 5 kg 3 kg ತಂದು ನಿಲ್ಸಾರೆ, 2 kg ರಾಗಿ ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಆಗಿದೆ. ಅದೇ ಅಲ್ವಾ ಸರ್ ಜನಸಾಮಾನ್ಯ ಏನು ಬೇಕಾಗಿದೆ ಹೇಳಿ? ಅದೇ ಅಲ್ವಾ ಜನಸಾಮಾನ್ಯ ಬೇಕಾಗಿದ್ದು? ಏನು ಮುಂದುವರಿಕೆ ಜನಗಳು ಯಾವುದೋ ತಿನ್ನಕ್ಕೆ ಉಣ್ಣಕ್ಕೆ ಬಟ್ಟೆಗೆ ನೇರವಾಗಿದ್ರೆ ತಾನೇ? ಈಗ ನಾವು 1,000 ಸಂಪಾದನೆ ಮಾಡ್ತೇವೆ ಡೈಲಿ ಆಟೋದವರು. ಈಗ 500 ರೂಪಾಯಿ ಬಂದಿದ್ದೀವಿ, 500 ರೂಪಾಯಿ ತಗೊಂಡೋಗಿ ನಾವು ಫೈನಾನ್ಸೇ ಕಟ್ಟುವ, ಆಟೋ ಇದನ್ನೇ ಕಟ್ಟುವ, ಯಾವ್ದು ಕಟ್ಟುವ ಹೇಳಿ? ಎಲ್ಲದಕ್ಕೂ ಟ್ಯಾಕ್ಸ್, ಪ್ರತಿಯೊಂದಕ್ಕೂ 100 ರೂಪಾಯಿ ತಗೊಂಡ್ರೆ 10 ರೂಪಾಯಿ 12 ರೂಪಾಯಿ ಟ್ಯಾಕ್ಸೇ ಹೋಗಿರ್ತದೆ, ಪ್ರತಿಯೊಂದು ಟ್ಯಾಕ್ಸ್. ಕರ್ನಾಟಕದಲ್ಲಿ ಯಾವುದೇ ಓ ಪ್ಲಸ್ ಫೆಲೋ ಈ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರ ಅಂತ ಓ ಪ್ಲಸ್ ಯಾವುದೂ ಇಲ್ಲ ಸರ್, ಹೇಳಬೇಕು ಅಂದರೆ ಯಾವುದೂ ಇಲ್ಲ. BJP ಬಂದ್ರೇ ನಮ್ಮ ದೇಶಕ್ಕೂ ಉದ್ಧಾರ ಆಗೋದು, ಕರ್ನಾಟಕಕ್ಕೂ ಉದ್ಧಾರ ಆಗೋದು.
ಸರ್, ಈಗ ನಿಮ್ಮ ಆಟೋದವ್ರದ್ದು ಇರೋದು ಮೇನ್ ಪ್ರಾಬ್ಲಮ್ ಏನಂದ್ರೆ ಈ ಒಂದು ಶಕ್ತಿ ಯೋಜನೆ ಏನ್ ಮಾಡಿದ್ರು ಉಚಿತ ಬಸ್ ಸೇವೆ, ಅದರಿಂದ ತಮ್ಗೆ ತೊಂದರೆ ಆಯ್ತು ಅಂತ. ಅದನ್ನ ಬಿಟ್ಟು ಬೇರೆ ಯೋಜನೆಗಳಿಂದ ನಿಮ್ಗೆ ತೊಂದರೆ ಆಗ್ತಿದ್ಯಾ ಅಥವಾ ಅದು ಅನುಕೂಲ ಇಲ್ಲ? ತೊಂದರೆ ಆಗ್ತಾ ಇದೆಯಲ್ಲ ಸರ್, ಟೂ ವೀಲರ್ ಬಿಟ್ಟಿದ್ದಾರೆ, ರಾಪಿಡ್ ಅಲ್ಲಿ ಬಿಟ್ಟಿದ್ದಾರೆ, ಓಲಾದಲ್ಲಿ ಬಿಟ್ಟಿದ್ದಾರೆ, ಊಬರ್ ಅಲ್ಲಿ ಬಿಟ್ಟಿದ್ದಾರೆ. ಅದನ್ನ ಇವರು ಅವ್ರ ಹೆಸರೇನು ಮಿನಿಸ್ಟ್ರು, ಸಾರಿಗೆ ಸಚಿವರು ಮಿನಿಸ್ಟ್ರು ರಾಮಲಿಂಗಾರೆಡ್ಡಿ ಅವರು ಭರವಸೆ ಕೊಟ್ಟರು. ಭರವಸೆ ಅಂತ ಒಂದು ಯಾವುದು ಈಡೇರಿಲ್ಲ, ಸುಮ್ಮನೆ ಭರವಸೆ ಕೊಡ್ತಾ ಇದ್ದಾರೆ, ಯಾರು ಈಡೇರಿಸ್ತಾ ಇಲ್ಲ. ಭರವಸೆ ಅಷ್ಟೇ, ನಾವು ಸ್ಟ್ರೈಕ್ ಮಾಡಿಕೊಂಡು ಒಂದು ದಿನ ನಮ್ಮ ಹೊಟ್ಟೆ ಪಾಡು ಹೊಡ್ಕೊಂಡು ನಾವಿರೋದು. ಅವರು ದುಡ್ಡು ಕೋಟಿ ಕೋಟಿ ಇಳಿಸ್ಕೋತಾರೆ, ಯಾರ ಹತ್ರ ರಾಪಿಡ್ ಅವ್ರ ಹತ್ರ, ಊಬರ್ ಅವ್ರ ಹತ್ರ, ಓಲಾದವ್ರ ಹತ್ರ ಕೋಟಿ ಕೋಟಿ ಸೂಟ್ ಕೇಸ್ ಹೋಗುತ್ತೆ, ಸುಮ್ಮನೆ ಆಗ್ಬಿಡ್ತಾರೆ, ಮರ್ತು ಬಿಡ್ತಾರೆ. ಆಟೋ ಡಿಪಾರ್ಟ್ಮೆಂಟ್ನವರು 7.5 ಲಕ್ಷ 8 ಲಕ್ಷ ಆಟೋಗಳಿದೆ ನಮ್ಮ ರಾಜ್ಯದಲ್ಲಿ, 7.5 ಲಕ್ಷ 8 ಲಕ್ಷ ಆಟೋಗಳೇ ಇದೆ, ಇನ್ನೂ ಜಾಸ್ತಿನೇ ಇದೆ. ಅವ್ರೇನು ಓಟ್ ಆಗ್ತಾ ಇಲ್ವಾ? ಅವ್ರು ಯಾವ್ದಾರು ಒಂದು ಏನಾರ ಭವಿಷ್ಯ ರೂಪಿಸಿಕ್ಕೆ ಏನಾರ ಒಂದು ತಗೊಂಡಿದ್ದಾರೆ? ಥಿಂಕಿಂಗ್ ಇಲ್ಲ ಅವ್ರಿಗೆ, ಏನೋ ಮಾಡ್ಕೋತಾರೆ, ಏನೋ ಓಡಿಸ್ಕೋತಾರೆ, ಬಿರೋ ಅಂದ್ಬಿಟ್ಟು ಯಾವ್ದಾರ ಒಂದು ಉಪಯೋಗ ಇ ಎಸ್ ಐ ಆಗಲಿ, ಒಂದು ಬತ್ತಿ ಆಗಲಿ, ಯಾವ್ದಾರ ಒಂದು ಇಷ್ಟು ಬರುವಂಗೆ ಏನಾರ ಒಂದು ಮಾಡಿದಾರ? ಏನೂ ಮಾಡಲಿಲ್ಲ. ಆಟೋದಾರೇನು ಆಟೋ ಡಿಪಾರ್ಟ್ಮೆಂಟಲ್ಲಿ ಇರುವಂಥ ಫ್ಯಾಮಿಲಿ ಇರುವಂಥ ಓಟ್ ಆಗ್ತಾ ಇಲ್ವಾ ಸರ್? ಇದು 100% 200% ಬಿ ಜೆ ಪಿ ಬಂದ್ರೇ ದೇಶ ಉದ್ಧಾರ ಆಗುತ್ತೆ ಸರ್. ಹಾಗಿದ್ರೆ ಈ ಶಕ್ತಿ ಯೋಜನೆ ಸೇರಿಸಿ ಅವ್ರು ಮಾಡಿರುವಂತ ಎಲ್ಲ ಉಚಿತ ಯೋಜನೆಗಳು ಅನುಕೂಲ ಇಲ್ಲ, ಅನನುಕೂಲ ಅಂತೀರಾ ಸರ್? ಕೆಲವ್ರಿಗೆ ಆಗಿದೆ, ಕೆಲವ್ರಿಗೆ 90% ಅದರಲ್ಲಿ 50% ಆಗಿದೆ, 50% ಆಗಿಲ್ಲ. 50% ಆಗಿದ್ರು ಈ ತಿಂಗಳು ಕೊಟ್ಟಿದ್ರು, ಮುಂದಿನ ತಿಂಗಳು ಕೊಟ್ಟಿಲ್ಲ. ಮುಂದಿನ ತಿಂಗಳು ಕೊಟ್ಟಿದ್ದೇ ಇದ್ದವ್ರಿಗೆ ಈ ತಿಂಗಳು ಕೊಟ್ಟಿದ್ದಾರೆ, ಆ ಥರ ಕೊಟ್ಟಿದ್ದಾರೆ. ಅಕ್ಕಿದು ಕೆಲವ್ರಿಗೆ ಬಂದಿದೆ, ಕೆಲವ್ರಿಗೆ ಬಂದಿಲ್ಲ, ಎಲ್ಲ ಮೋಸನೇ ಇವ್ರದ್ದು. ಸುಮ್ಮನೆ ಭರವಸೆ ಕೊಟ್ಟಿದ್ದಾರೆ, ಜನ ಓಟ್ ಹಾಕ್ಬಿಟ್ಟಿದ್ದಾರೆ ಗೆದ್ದವ್ರು ಅಷ್ಟೇ. ಹಾಗಿದ್ರೆ ಈ ಉಚಿತ ಯೋಜನೆಗಳು ಬೇಡ ಆಗಿತ್ತು ಅಂತೀರಾ? ಬೇಡ ಸರ್, ನಮ್ಗೆ ಅವಶ್ಯಕತೆ ಇಲ್ಲ ಸರ್. ನಮ್ಮ ಹತ್ರ ಕಿತ್ತು ನಮ್ಮ ಜೋಬಿಂದ ಕಿತ್ತು ಕೊಡೋಕ್ಕೆ ಅದ್ರ ಅವಶ್ಯಕತೆ ಇಲ್ಲ. ಶಕ್ತಿ ಯೋಜನೆ ಆಗಲಿ, ಒಂದು ವಿದ್ಯುತ್ ಆಗಲಿ, ಹೆಂಗಿದ್ರು ಕಟ್ಟಲೇಬೇಕು, ಅದ್ರ ಅವಶ್ಯಕತೆ ಇಲ್ಲ. ಬಂದು ಮಾಡಿಬಿಟ್ರೆ ಬೆಟ್ರು. ಏನಕ್ಕೆ ಈಗ ಲಾಸ್ ಆಯಿತು, ಲಾಸ್ ಆಯಿತು, BMTC ಲಾಸ್, ಯಾಕೆ ಲಾಸ್ ತೋರಿಸ್ತಾನೆ ಇದಾರಲ್ಲ, ಲಾಸ್ ತೋರಿಸ್ ಯಾಕೆ ಲಾಸ್ ಆಯ್ತಾ? MP ಎಲೆಕ್ಷನ್ ಆಗೋವರೆಗೂ ಅಷ್ಟೇ ಇವ್ರದ್ದು, ಆಮೇಲೆ ಎಲ್ಲ ಅವರೇ ಆಟೋಮೆಟಿಕ್ ಆಗಿ ತೆಗೆದುಬಿಡ್ತಾರೆ. ಈಗ DK ಶಿವಕುಮಾರ್ ಅವರೇ ಹೇಳಿದ್ದಾರೆ, ನೀವು MPಗೆ ಎಲೆಕ್ಷನ್ಗೆ ಓಟ್ ಕೊಟ್ಟರೆ ನಾವು ಮುಂದುವರಿಸ್ತೀವಿ ಇದೆಲ್ಲ ಯೋಜನೆಗಳು ಅಂತ, ಕೊಡದೇ ಇದ್ರೆ ನಾವು ತೆಗಿತೀವಿ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಮುನ್ಸೂಚನೆ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಇದು ಬರಲ್ಲ BJP, ಇದು ಕಾಂಗ್ರೆಸ್ ಬರಲ್ಲ ನೆಕ್ಸ್ಟು MPಗೆ ಅಂತ ಆಗಲೇ ಸೂಚನೆ ಕೊಟ್ಬಿಟ್ಟಿದ್ದಾರೆ, ಅದಕ್ಕೆ ತೆಗೆದಾಕ್ತಾರೆ. ಓಕೆ, ಈಗ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಲಿ ಅಂತ ನಿಮ್ಮ ಬಯಕೆ ಇದೆ ಅಲ್ವಾ? ನರೇಂದ್ರ ಮೋದಿ ಅವರ ಸರ್ಕಾರ ಒಂದು ಬಡವರ ಪರವಾದ ಸರ್ಕಾರ ಅಲ್ಲ ಅಂತ ಹೇಳ್ತಾರೆ, ಏನು ಹೇಳ್ತಾರೆ? ಬಡವ್ರ ಪರವಾದ ಸರ್ಕಾರ ಯಾಕೆ ಇಲ್ಲ ಅಂತ ಹೇಳ್ತಾರೆ ಸರ್? ಈಗ ಬಡವ್ರಿಗೂ ಮಾಡ್ತಾ ಇದ್ದಾರೆ. ಈಗ ಬಡವರು ರೈತರು ಬಡವರಲ್ವಾ? ಅವ್ರಿಗೆಲ್ಲ ಕೊಡ್ತಾ ಇಲ್ವಾ ದುಡ್ಡು? ಅವ್ರ ಅಕೌಂಟ್ಗೆ ಹೋಗ್ತಾ ಇಲ್ವಾ? ಇವ್ರು ಕೊಡ್ತಾ ಇದ್ದದನ್ನ ಯಾಕೆ ತೆಗೆದಿದ್ದಾರೆ? 4,000 ರೂಪಾಯಿ ಕೊಡ್ತಾ ಇದ್ದದ್ದು ಯಾಕೆ ತೆಗೆದಿದ್ದಾರೆ ರೈತರಿಗೆ? ಈಗ ಅಭಿವೃದ್ಧಿ ಮಾಡ್ತಾ ಇಲ್ವಾ? ರಾಮ ಮಂದಿರ ಕಟ್ತಾ ಇಲ್ವಾ? ಇನ್ನೊಂದು ಮಾಡ್ತಾ ಇಲ್ವಾ? ಏನು ಮಾಡ್ತಾ ಇಲ್ಲ? ಇವ್ರ ದೇಶದ ಬಗ್ಗೆ 50 ವರ್ಷ ಅವ್ರು ಏನು ಮಾಡಿದ್ದಾರೆ? ಕಾಶ್ಮೀರ ವಶಪಡಿಸ್ಕೊಂಡ್ರೆ ಇವರು, ಇವ್ರ ಕೈಲಿ ಆಯ್ತಾ 50 ವರ್ಷ ಮಾಡಿ? ಏನು ಮಾಡಿಲ್ಲ. ಅವ್ನು ಮಾಡೋರನ್ನ ಇವ್ರನ್ನ ಉದ್ಧಾರ ಅವ್ರನ್ನ ಮಾಡೋರನ್ನ ತಡೀತಾ ಇದ್ದಾರೆ ಇವರು ಮಾಡಬಾರ್ದು ಅಂತ. ಓಕೆ, ಈಗ January 22ಕ್ಕೆ ರಾಮ ಮಂದಿರದ ಉದ್ಘಾಟನೆ ಇದೆಯಲ್ಲ ಸರ್, ಅದು ಕೂಡ ಒಂದು ರಾಜಕೀಯ ತಂತ್ರ, ಮತಗಳನ್ನು ಸೆಳೆಯುವ ತಂತ್ರ ಅಂತಾರೆ. ಅದು ಯಾವುದೇ ಕಾರಣಕ್ಕೂ ಇಲ್ಲ ಸರ್, ಅದು ಅವಾಗಿಂದ ನಡ್ಕೊ ಬಂದಿತ್ತು, ಅದು ಮಾಡಬೇಕು ಅಂತ ಅವಾಗಿಂದ ಇತ್ತು, ಸುಮಾರು ವರ್ಷಗಳಿಂದ. ಇವ್ರ ಕೈಲಿ ಆಗಲ್ಲ, ಯಾಕೆಂದ್ರೆ ರಾಜೀವ್ ಗಾಂಧಿ ಇದ್ದಾಗಿಂದನೂ ಅದು ಮಾಡಬೇಕು ಅಂತಲೇ ಅದು ಮುನ್ಸೂಚನೆಯಲ್ಲಿ ಇತ್ತು, ಆದರೂ ಮಾಡಲಿಲ್ಲ ಅವರು. ಈಗ ಅವ್ರ ಶಕ್ತಿ ಇತ್ತು ಮಾಡ್ತಿದ್ದಾರೆ. ನಿಮ್ಮ ಜೋಬಿಂದ ಇಲ್ಲಿಂದ ಕಿತ್ತೇನು ಅವ್ರು ಆಗ್ತಾ ಇಲ್ಲ. ಜನಗಳು ದುಡ್ಡಲ್ಲೂ ಹಾಕಿದ್ದಾರೆ, ಅವ್ರೂ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಅದು ಸತ್ಯವಾದದ್ದೇ ಅಸತ್ಯ ಯಾವುದೂ ಇಲ್ಲ. ಇವರು ಅದನ್ನು ಬಂದ್ ಮಾಡಬೇಕು ಅಂತ ಈ ಸರ್ಕಾರದವರು ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಇವರೇನೇ ಇದು ಮಾಡಿಕೊಂಡ್ರು ರಾಜೀವ್ ಗಾಂಧಿ ಬರಲ್ಲ, ಬರೋದೂ ಇಲ್ಲ, ಬಂದರೂ ಆಗೋದೂ ಇಲ್ಲ. ರಾಹುಲ್ ಗಾಂಧಿ ಅವ್ರು ಬಂದರೆ ಆಗೋದೇ ಇಲ್ಲ ಅವ್ರಿಗೆ. ಇನ್ನೂ ಜನರಲ್ಲಿ ನಡೆದು ಇಷ್ಟು ವಯಸ್ಸಾಗಿದೆ, ಜನರಲ್ಲಿ ನಡೆದಿಲ್ಲ ರಾಹುಲ್ ಗಾಂಧಿ ಅವ್ರಿಗೆ. ಯಾವುದೇ ಕಾರಣಕ್ಕೂ ಜನರ ಸಂಧಾನ ಮಾಡುವಂಥ ಅವಶ್ಯಕತೆ ಅವ್ರಿಗೆ ಇಲ್ಲಕ್ಕೆ ಬಂದೂ ಇಲ್ಲ. ಇನ್ನೂ ಇನ್ನೂ ಇದು ಮೋದಿ ಅವ್ರು ಇದ್ದಾರಲ್ಲ, ಮೋದಿ ಅವರು ಸ್ಪಂದಿಸ್ತಾರೆ, ಬರ್ತಾರೆ, ತಿಳ್ಕೋತಾರೆ. ಅಲ್ಲಿ ಬರಲಿಲ್ಲ ಅಂದರೆ, ರಾಜ್ಯಗಳಿಗೆ ಬಂದಿಲ್ಲ ಅಂದ್ರೂ ಅಲ್ಲಿ ಏನಿದೆ ಅಂತ ಅಲ್ಲಿ ಪ್ರೊಸೀಜರ್ ಪ್ರಕಾರ ಅಲ್ಲಿ ತಿಳ್ಕೊತಾರೆ ಅವರು. ತಿಳ್ಕೊಂಡು ಏನು ಈಗ ನಮ್ಮ ಗಡಿ ದಾಟಿ ಬರುವಂಥ ಈಗ ನಮ್ಮ ಈಗ ಮಿಲ್ಟ್ರಿ ಅವ್ರು ಇದ್ದಾರಲ್ಲ, ಮಿಲ್ಟ್ರಿ ಅವ್ರಿಗೆ ಎಷ್ಟು ಇದ್ಕೊಟ್ಟಿದ್ದಾರೆ ಅವ್ರಿಗೆ. ನಮ್ಮ ಕಾಪಾಡ್ತಾ ಇರ್ರಿ ಅವರು, ನಮ್ಮ ದೇಶ ಕಾಪಾಡ್ತಿರ್ರಿ ಅವ್ರಿಗೆ. ಎಷ್ಟು ಸೌಲಭ್ಯಗಳಾಗಲಿ ಯಾವುದೇ ಪ್ರತಿಯೊಂದು ಆಗಲಿ ಅವ್ರಿಗೆ ಕೊಟ್ಟಿಲ್ಲ ಅಂದರೆ ನಾವೇನಾಗಬೇಕಾಗಿತ್ತು? ಅದೇ ಕಾಂಗ್ರೆಸ್ ಸರ್ಕಾರ ಇದ್ರೆ ಏನಾಗಬೇಕಾಗಿತ್ತು? ನಾವು
ಅದೇ ಅವ್ರನ್ನ ಸೂಟ್ ಮಾಡಿದ ನಮ್ಮ ಜನಗಳನ್ನೆಲ್ಲ ಸೂಟ್ ಮಾಡಿ ಬಿಸಾಕ್ಬಿಟ್ಟಿರೋರು. ಸೊ ಏನೇನು ಆಗ್ಬಿಡ್ತಿದ್ದು, ಅಲ್ಲೋಲ ಕಲ್ಲ ಆಗ್ಬಿಟ್ಟು, ದೇಶನೇ ಅಲ್ಲೋಲ ಕಲ್ಲ ಆಗ್ಬಿಟ್ಟು. ಇವತ್ತು ಅವ್ರನ್ನ ಈಗ ಆರ್ಮಿ ಕಾಯ್ತಾರೆ ಅಂತಲ್ಲ, ಮೋದಿನೇ ಕಾಯ್ತಾ ಇರೋದಲ್ಲಿ. ಮೋದಿ ಇಲ್ಲ ಅಂದರೆ ಯಾವುದೇ ಕಾರಣ ದೇಶ ಏನೂ ಆಗ್ಬಿಡ್ತಿತ್ತು. ಸರ್, ರಾಮ ಮಂದಿರ ಉದ್ಘಾಟನೆ ಒಂದು ರಾಜಕೀಯ ತಂತ್ರ, ಮತಗಳನ್ನು ಸೆಳೆಯುವ ತಂತ್ರ? ತಂತ್ರ ಏನಿಲ್ಲ ಸರ್, ಇದು ಅವಾಗಿಂದ 50 ವರ್ಷದಿಂದ ಮಾಡಬೇಕು ಅಂತ ಇದ್ರು. ಇವರು ಕಾಂಗ್ರೆಸ್ ಸರ್ಕಾರದಿಂದ ಆಗಿಲ್ಲ, ಮೋದಿಯವ್ರಿಗೆ ಬಂದ್ಮೇಲೆ ಮಾಡಿದ್ದಾರೆ. ಅದಕ್ಕೆ ನಮಗೆ ಎಲ್ಲ ಸಂತೋಷ ಇದೆ. ಓಕೆ, ಥ್ಯಾಂಕ್ ಯು ಸರ್. ಪ್ರತಿಯೊಬ್ಬರಿಗೂ ಸಂತೋಷ ಇದೆ ಸರ್, ಅದು ಮಾಡಬೇಕು, ಮಾಡಲಿ, ಚೆನ್ನಾಗಿ ಮುಂದುವರಿಲಿ. ಅದು ಯಾವುದೇ ಕಾರಣಕ್ಕೂ ಮತಗಳ ಸೆಳಿಕೋಸ್ಕರ ಅವ್ರು ಮೋದಿಯವರು ಮಾಡ್ತಾ ಇಲ್ಲ, ಮಾಡೋದಿಲ್ಲ ಅವರು. ಅವ್ರು ಇನ್ನೂ 10 ವರ್ಷ ಆಳ್ತಾರೆ ಅಂತ ಭರವಸೆನೂ ಇದೆ ನಮಗೆ. ಮಾಡೇ ಮಾಡ್ತಾರೆ, ಚೆನ್ನಾಗಿ ನಡೆಸ್ತಾರೆ, ದೇಶ ಚೆನ್ನಾಗಿ ನಡೆಸ್ತಾರೆ. ಇಲ್ಲೂ ಬಿ ಜೆ ಪಿ ಬಂದರೆ ನಮ್ಮ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ತೊಂದರೆ ಆಗೋಲ್ಲ ಜನಸಾಮಾನ್ಯರಿಗೆ. ಇದು ನಂಬರ್ 1 ಮೋದಿ, ಮೋದಿ ಜೈ.